ಸ್ನೇಹಿತರೆ, ಆರ್ ಜೆ ಕ್ರಿಯೇಷನ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಜೇಡಗಳು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪ್ರತಿ ಮನೆಯ ಗೃಹಿಣಿಯರ ಅಜಾತ ಶತ್ರು ಎಂದೇ ಪ್ರಸಿದ್ಧಿ. ಮನೆಯಲ್ಲಿ ಎಷ್ಟೇ ಜೇಡರ ಬಲೆ ತೆಗೆದರೂ ಛಲಬಿಡದ ತ್ರಿವಿಕ್ರಮನಂತೆ ಮತ್ತೆ ಮತ್ತೆ ಅಲ್ಲೇ ಬಲೆ ಹೆಣೆಯುತ್ತದೆ. ಚಳಿಗಾಲದ ಮುಂಜಾನೆಗೆ ಅಂಬರವೇರಿ ಬರುವ ರವಿಕಿರಣಗಳಿಗೆ ಗಿಡಗಳ ಮೇಲೆ ಮುತ್ತಿನ ಹಾರ ಪೋಣಿಸಿದಂತೆ ಮಿನುಗುವ ಮಂಜಿನ ಹನಿಗಳನ್ನು ಪೋಣಿಸಿಡುವುದು ಈ ಜೇಡರ ಬಲೆಗಳೇ. ಪ್ರಕೃತಿಯ ಆರಾಧಕರಿಗೆ ಅದೊಂದು ವಿಸ್ಮಯ, ಕಣ್ಣಿಗೆ ಹಬ್ಬವೇ ಸರಿ. ಪ್ರಕೃತಿ ಯಾವ ಜೀವಿಯನ್ನು ಸುಮ್ಮನೆ ಸೃಷ್ಟಿಸಿಲ್ಲ. ಪ್ರತಿಯೊಂದು ಜೀವಿಗೂ ಪ್ರಕೃತಿ ಸಮತೋಲನದ ಜವಾಬ್ದಾರಿಗಳಿವೆ. ಜೇಡಗಳಿಗೆ ಎಂಟು ಕಣ್ಣುಗಳಿದ್ದರೂ ಜೇಡ ನಸುಕುರುಡು. ಅರೆ, ಜೇಡಗಳಿಂದ ನಮಗೇನು ಲಾಭವಿದೆ ಅಂತ ಅನ್ನಿಸಬಹುದು ಅಲ್ಲವೇ? ಜೇಡ ಒಂದು ನೈಸರ್ಗಿಕ ಕೀಟನಾಶಕ. ಹಿಂದಿನ ಕಾಲದ ಜನ ಜೇಡಗಳಿಗೆ ನೋವು ಮಾಡುತ್ತಿರಲಿಲ್ಲ. ಹಿಂದೆ ಒಂದು ಗಾದೆ ಮಾತು ಇತ್ತು, ಮಕ್ಕಳಿಗೆ ಹಳ್ಳಿಗಳಲ್ಲಿ ಹಿರಿಯರು ಹೇಳುತ್ತಿದ್ದರು, ಜೇಡ ಕೊಂದರೆ ವಿದ್ಯೆ ತಲೆಗೆ ಹತ್ತೋದಿಲ್ಲ ಅಂತ. ಅದು ಒಂದು ಜಾಗೃತಿಗಾಗಿ ಅಷ್ಟೇ. ಕೃಷಿಕರಿಗೆ ಜೇಡದ ಉಪಯೋಗ ತುಂಬಾ ಅರಿವಿತ್ತು. ಒಂದು ವಿಚಾರ ನೆನಪಿರಲಿ, ನಾವು ಜೀವಿಸುವ ಸುತ್ತಮುತ್ತ ಜೇಡಗಳಿದ್ದರೆ ನಾವು ಜೀವಿಸುವ ಜಾಗ ವಾಸವ ಯೋಗ್ಯವಾಗಿದೆ ಎಂದೇ ಅರ್ಥ. ನಾವು ನಿಂತ ಜಾಗದಲ್ಲಿ ಕನಿಷ್ಠ ಅಂದರೂ ನಾಲ್ಕು ಜೇಡಗಳಿರಬೇಕು. ಅದು ನಮ್ಮ ಹಿರಿಯರ ಲೆಕ್ಕಾಚಾರ. ಕೃಷಿ ಪ್ರಧಾನವಾಗಿದ್ದ ಹಿಂದಿನ ಕಾಲದ ಜನರಿಗೆ ಜೇಡದ ಉಪಯೋಗ ಗೊತ್ತಿತ್ತು. ಬೆಳೆಗಳಿಗೆ ದಾಳಿ ಮಾಡುವ ಹುಳು ಪಡೆಗಳಿಗೆ ಬಹುದೊಡ್ಡ ಶತ್ರು ಅಂದರೆ ಜೇಡ. ಬಳೆ ಹೆನೆದು ಕ್ರಿಮಿಕೀಟಗಳನ್ನು ಹಿಡಿದು ಕೃಷಿಕರಿಗೆ ತುಂಬಾ ಸಹಕಾರಿಯಾಗುತ್ತಿತ್ತು. ಕೊಟ್ಟಿಗೆ ಮನೆಯಲ್ಲೂ ಜೇಡರ ಬಲೆ ಹೆನೆದರೆ ರೋಗಕಾರಕ ಸೊಳ್ಳೆಗಳನ್ನು ಹಿಡಿದು ನೈಸರ್ಗಿಕ ಸೊಳ್ಳೆ ಪರದೆಯಾಗುತ್ತದೆ. ಅದಕ್ಕೆ ಹಿಂದಿನವರು ಕೊಟ್ಟಿಗೆಯ ಜೇಡರ ಬಲೆಯನ್ನು ತೆಗೆಯುತ್ತಿರಲಿಲ್ಲ. ಇವತ್ತು ಮನುಷ್ಯನ ದಾಳಿಯನ್ನು ಸ್ವಲ್ಪ ಮಟ್ಟಿಗಾದರೂ ಎದುರಿಸಿ ಬದುಕುತ್ತಿರುವ ಜೀವಿ ಎಂದರೆ ಅದು ಜೇಡಗಳೇ. ನಮಗೆ ಏನಾದರೂ ಚಾಕು ಕತ್ತಿ ತಾಗಿದಾಗ ರಕ್ತ ಸೋರಿಕೆ ನಿಲ್ಲಿಸಲು ಇಡೀ ಜೇಡರ ಪಟ್ಟು ಅಂದರೆ ಜೇಡದ ಮೊಟ್ಟೆ ಇಡಲು ತಯಾರಿಸಿದ ಬಿಳಿಯ ಉಣ್ಣೆಯಂತಹ ವಸ್ತುವನ್ನು ಆ ಗಾಯದ ಮೇಲೆ ಇಡುತ್ತಿದ್ದರು. ಅದು ಹತ್ತಿಯಂತೆ ಕೆಲಸ ಮಾಡುತ್ತಿತ್ತು. ಇವೆಲ್ಲ ಈಗಿನ ಕಾಲಕ್ಕೆ ಬರೀ ನೆನಪುಗಳಷ್ಟೇ. ಇವಿಷ್ಟು ನಮ್ಮ ಇವತ್ತಿನ ಅತಿಥಿ ಜೇಡಗಳ ಬಗೆಗಿನ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.